ನಾಳೆ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಏನು ಎಸ್ ಸಿ ಮತ್ತೆ ಜನಾಂಗ ಸೇರ್ತಕ್ಕಂತ ಶಾಸಕರುಗಳಿದ್ದಾರೆ, ಅವ್ರ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರ ಮನೆಗಳ ಮುಂದೆ ಹೋರಾಟ ಮಾಡಬೇಕು ಅಂತ ಹೇಳಿ ದಲಿತ ಸಂಘಟನೆಗಳು ತೀರ್ಮಾನ ಮಾಡಿದೆ. ಸಿದ್ದರಾಮಯ್ಯ ಅವರು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳವರು ಭ್ರಷ್ಟರು, ಅವರ ಸಚಿವರು ಭ್ರಷ್ಟರು, ಇವತ್ತು ಜೈಲಲ್ಲಿದ್ದಾರೆ, ಅವ್ರ ಶಾಸಕರು ಇವತ್ತು ಭ್ರಷ್ಟರಾಗಿ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆಗಿದ್ದಾರೆ. ಇವತ್ತು ಈ ಹೋರಾಟಕ್ಕೆ ಯಾರು ದಲಿತ ಸಂಘಟನೆಗಳವ್ರು ಹೋಗಬಾರ್ದು ಅಂತ ಎಷ್ಟೇ ಅಡ್ಡ ಹಾಕಿದ್ರೇನು, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಅನೇಕ ದಲಿತ ಸಂಘಟನೆಗಳವರು ಅವ್ರಿಗೆ ತಪ್ಪಿನ ಅರಿವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕಾಗಿರ್ತಕ್ಕಂಥ ಅನ್ಯಾಯ 25,000 ಕೋಟಿ ಅನ್ಯಾಯ ಮಾಡಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ವಿಜೇಂದ್ರಣ್ಣವರು ಮತ್ತೆ ನಮ್ಮ ಎಲ್ಲ ಮುಖಂಡರುಗಳು ಇವತ್ತು ಅದನ್ನು ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲಿಂದನೂ ದಲಿತ ಸಂಘಟನೆಗಳ ಹೆಸರು ಹೇಳ್ಕೊಂಡು ನಾವೇನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನಾವೆಲ್ಲ ಸೈಲೆಂಟ್ ಆಗಿರ್ತಕ್ಕಂಥವ್ರು ಸರಿ ಇಲ್ಲ ಅಂತ ಹೇಳಿ ಇವತ್ತು ಎಲ್ಲ ದಲಿತ ಸಂಘಟನೆಗಳವರು 90% ಎಲ್ಲ ಜಿಲ್ಲೆಗಳಲ್ಲೂ ಮೀಟಿಂಗ್ ಮಾಡಿ ನಾವು ಏನೇ ಇದ್ರೂ ಜನಾಂಗಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನೆ ಇರೋದು ಸೂಕ್ತ ಅಲ್ಲ ಅಂತ ಹೇಳಿ ಯಾರ್ಯಾರು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಎಸ್ ಸಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಶಾಸಕರು ಇದ್ದಾರೆ, ಎಸ್ ಟಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಶಾಸಕರು ಇದ್ದಾರೆ, ಅವ್ರ ಮನೆಗಳ ಮುಂದೆ ಹೋರಾಟವನ್ನು ಮಾಡಬೇಕು ನಾಳೆಯಿಂದ ಅಂತ ಹೇಳಿ ಇವತ್ತು ಎಲ್ಲ ತೀರ್ಮಾನ ತಗೊಂಡು ನಾಳೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಎಸ್ ಸಿ ಮತ್ತೆ ಜನಾಂಗಕ್ಕೆ ಸೇರ್ತಕ್ಕಂಥ ಶಾಸಕರುಗಳಿದ್ದಾರೆ, ಅವ್ರ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರುಗಳ ಮನೆಗಳ ಮುಂದೆ ಹೋರಾಟ ಮಾಡಬೇಕು ಅಂತ ಹೇಳಿ ದಲಿತ ಸಂಘಟನೆಗಳು ತೀರ್ಮಾನ ಮಾಡಿದೆ. ಒಂದ್ ಕಡೆ ಚಾಮರಾಜನಗರದಿಂದ ದಲಿತ ಸಂಘಟನೆಗಳು ನಾವು ಬೆಂಗಳೂರು ಚಲೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದಾರೆ, ಇನ್ನೊಂದ್ ಕಡೆ ನಾವು 29 ತಾರೀಕಿಂದ ನಾವು ಮೈಸೂರಿಂದ ಮಾಡ್ತೀರಿ ಅಂತ ಹೇಳಿ ದಲಿತ ಸಂಘಟನೆಗಳು ಹೇಳ್ತಾ ಇದೆ. ಹಂಗಾಗಿ ಇವತ್ತು ದಲಿತ ಸಂಘಟನೆಗಳಿಗೆ ಕಡವಾಗಾದ್ರೂ ಸಲ ಅವರ ತಪ್ಪಿನ ಅರಿವಾಗಿ ನಾವು ಜನಾಂಗದ ಪರವಾಗಿ ಇದ್ದೀರಿ ಅಂತ ಹೇಳಿ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣವರು ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಇವತ್ತು ಬಂದು ಅವ್ರಿಗೆ ಹೇಳಿದ್ರು ನಾವು ನಿಮ್ ಜೊತೆಲಿ ಇರ್ತೀರಿ, ಎಸ್ ಸಿ ಎಸ್ ಟಿ ಜನಾಂಗದ ಕಾಲೋನಿಗಳು ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಲೋನ್ಗಳು ಕೊಡಬೇಕಂತ ಹೇಳಿ ಇಟ್ಟಿರ್ಕೊಂಡಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಅಂತ ಹೇಳಿ ಮುಖ್ಯಮಂತ್ರಿ ಆದಿಯಾಗಿ ಇವತ್ತೇನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 87 ಕೋಟಿ ಮಾತ್ರ ನಾವು ತಗೊಂಡಿರತಕ್ಕಂಥವ್ದು ಅಂತ ಹೇಳಿ ವರ್ಗಾವಣೆ ಮಾಡಿರ್ತಕ್ಕಂಥವ್ದು ಅಂತ ಹೇಳಿ ಒಪ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯ ಅವರು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳವರು ಭ್ರಷ್ಟರು, ಅವರ ಸಚಿವರು ಭ್ರಷ್ಟರು, ಇವತ್ತು ಜೈಲಲ್ಲಿದ್ದಾರೆ, ಅವ್ರ ಶಾಸಕರು ಇವತ್ತು ಭ್ರಷ್ಟರಾಗಿ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿದ್ದಾರೆ. ಅದಕ್ಕೋಸ್ಕರ ಈ ಸರ್ಕಾರ ಹೆಚ್ಚಿನ ದಿನ ಈ ಕರ್ನಾಟಕದಲ್ಲಿ ಇರಬಾರ್ದು, ನಮ್ಮ ಜನಗಳಿಗೆ ಯಾರು ನೆಮ್ಮದಿ ಇಲ್ಲ, ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಎಲ್ಲ ದಲಿತ ಸಂಘಟನೆಗಳು ಬಂದು ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇನ್ನು ಉಳಿದವರು ಬರಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತೀವಿ.